ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಾನು ಮಾತು ಹೇಳಿದ್ದೆ ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದೆ ಅಂತ ಹೇಳಿ ಇವತ್ತು ನಡೆಯುತ್ತಿರುವಂಥ ಘಟನೆಗಳು ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಮೇಲೆ ಮತಾಂಧ ಮುಸ್ಲಿಮರ ಯುವಕರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವಂಥದ್ದು ನಮ್ಮ ದೇವಸ್ಥಾನಗಳ ಮುಂದೆ ಗೋಮುಖವನ್ನು ತಂದಿಡುವಂಥದ್ದು ಅಂದರೆ ಅವರಿಗೆ ನಮಗೆ ಸಂಪೂರ್ಣವಾಗಿ ಇವತ್ತು ಎಲ್ಲಿ ಹೋದ್ರೂ ಸಹ ಪೊಲೀಸರಿಗೆ ಸಹಿತ ಅವರು ಹೇಳ್ತಾರೆ ಅದು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಕೋಲಾರದಲ್ಲಿ ಹೇಳಿದ್ದಾರೆ ಇನ್ಮೇಲೆ ನಮ್ಮ ಸರ್ಕಾರ ಇದೆ ಇದು ನಮ್ಮ ಮುಸ್ಲಿಮರ ಸರ್ಕಾರ ಇದೆ ನಮಗೆ ಯಾರೂ ಏನು ಮಾಡೋದಿಲ್ಲ ಅನ್ನೋಂಥ ಒಂದು ಭಯದ ವಾತಾವರಣ ಇತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಶಿವಮೊಗ್ಗ ಘಟನೆಯಲ್ಲಿ ರಾಗಿಗುಡ್ಡದಲ್ಲಿ ಏನಂಥ ಘಟನೆಯು ಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗೆ ಇತ್ತು ಕೋಲಾರದಲ್ಲಿ ಅನುಮತಿ ಇಲ್ಲಾರ್ದೇ ಎಷ್ಟೋ ಕೆಜಿಯ ಒಂದು ಕಬಾನ್ ಖಡ್ಗವನ್ನು ಇವತ್ತು ಪ್ರತಿಷ್ಠಾಪಿಸಿದರು ಅಖಂಡ ಭಾರತದ ಒಂದು ನಕ್ಷೆಯಲ್ಲಿ ಹಸಿರು ಬಣ್ಣವನ್ನು ಬಳಿದು ಔರಂಗಜೇಬನ್ನು ವೈಭವೀಕರಿಸುವಂಥದ್ದು ಹಾಗಾದರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಒಂದು ನಿರ್ಮಾಣ ಆಗಲಿಕ್ಕೆ ಬಿಟ್ಟಂಥದ್ದು ಯಾಕೆ ಅನ್ನುವಂಥದ್ದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹೇಳಬೇಕಾಗ್ತದೆ ನಾವು ರಾಜ್ಯದ ಗೃಹ ಮಂತ್ರಿಗಳ ಬಗ್ಗೆ ಏನೋ ಒಂದು ಗೌರವ ಇತ್ತು ಅವರ ಈ ಸಲ ಏನಂಗೆ ಗೃಹ ಮಂತ್ರಿಗಳಾದಮೇಲೆ ಅವ್ರ ಹೇಳಿಕೆಗಳು ಅವರು ಎಷ್ಟು ಇವತ್ತು ಆ ಇಲಾಖೆಯಲ್ಲಿ ವಿಫಲರಾಗಿದ್ದಾರೆ ಇದು ಚುಲ್ಲಕ ಘಟನೆ ಅಂತ ಹೇಳ್ತಾರೆ ಸಹಜವಾಗಿ ನಡೀತವೆ ಅಂತ ಹೇಳ್ತಾರೆ ಒಬ್ಬ ಎಸ್ ಪಿ ಅವ್ರನ್ನೇ ಹೊಡಿಲಿಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪೊಲೀಸರ ನೈತಿಕ ಬಲ ಎಲ್ಲಿ ಉಳಿತದೆ ಪೊಲೀಸರು ಇವತ್ತು ಅವ್ರ ಕೈಯಾಗೆ ಲಾಠಿ ಇದೆ ಅವ್ರ ಕೈಯಲ್ಲಿ ರಿವಾಲ್ವರ್ ಇದೆ ಅವ್ರ ಕೈಯಲ್ಲಿ ಎಲ್ಲ ಶಸ್ತ್ರಾಸ್ತ್ರ ಇದ್ದರೂ ಸಹ ಎದುರಿಗಿನೇ ಕಲ್ಲು ಒಗಿತಾ ಇದ್ದರೂ ಸಹ ಸುಮ್ಮನೆ ಮೌನ ಪ್ರೇಕ್ಷಕರು ಯಾಕಾದರು ಅವ್ರಿಗೇನು ಅಧಿಕಾರ ಯಾಕೆ ಕೊಡಲಿಲ್ಲ ಅನ್ನುವಂಥದ್ದು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದರು ಯಾವ ಪುಣ್ಯಾತ್ಮ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳಿದಂಥ ಪುಣ್ಯಾತ್ಮ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಳ್ತಾರೆ ಇನ್ನೋಸೆಂಟ್ ಬ್ರದರ್ಸ್ ಅಂತೇಳಿ ನಾಚಿಕೆ ಆಗ್ಬಿಟ್ಟಲ್ಲ ಅವ್ರಿಗೆ ಅನ್ಯಾಯ ಹೇಳ್ತದೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಐ ಎಸ್ ಐ ಚಟುವಟಿಕೆಯನ್ನು ಐ ಸಿ ಎಸ್ ಅದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಏನು ಸಿರಿಯಾ ಮತ್ತು ಇರಾನ್ ಇದನ್ನು ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯೋಗಗಳ ಮೂಲಕ ರಾಜ್ಯದಲ್ಲಿ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು ಮೂರು ಜನರನ್ನ ಬಂಧನ ಮಾಡ್ತಾರೆ ಅವ್ರ ಮೇಲಿರುವಂಥದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡೆಯನ್ನು ಮುರಿದು ಒಂದು ಪೊಲೀಸ್ ಹೆಣ್ಮ ಲೇಡಿ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಂಚುವಂಥ ಪ್ರಕರಣಗಳನ್ನು ಇವತ್ತು ವಾಪಸ್ ತಗೋಬೇಕಂಥೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಈ ರೀತಿಯಾದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು ಅವ್ರು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಹೇಳ್ತಿರೋ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥ ದಲಿತ ಗೃಹ ಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳನ್ನು ಇರ್ತವೆ ಅಂದರೆ ಬರೀ ನೀವು ಮುಸ್ಲಿಮರು ಹುಟ್ಟಿನ ದಿನದಲ್ಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ 50% ಅಂತೆ 10,000 ಕೋಟಿ ಕೊಡೋದಂತೆ ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಆಗಿ ಹಂಗೆ ಕೇರಳ ಆಗಿದೆ ಕಾಶ್ಮೀರ ಆಗಿದೆ
ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ನೋಡಿ ಇವು ಅಲ್ಲಿ ಈ ರಾಜ್ಯದಲ್ಲಿ ಸುಮಾರು ನಾನು 11 ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. 10-15-20 ಸಾವಿರ ಜನ ಸೇರಿದ್ರು ಸಹ, ಮುಧೋಳದಲ್ಲಿ ಸುಮಾರು 50 ಸಾವಿರ ಜನ ಸೇರಿದ್ರು. ಒಂದು ಸಣ್ಣ ಘಟನೆ ಹಿಂದೂಗಳಿಂದ ಒಂದು ಕಲ್ಲು ಒಗೆದಾಗಲಿ, ಒಂದು ಯಾವುದೇ ರೀತಿ ಚಾಕು ಚೂರಿ ಪ್ರದರ್ಶನ ಮಾಡೋದಾಗಲಿ, ಯಾವುದೇ ರೀತಿ ಪ್ರಚೋದನೆಯ ಘೋಷಣೆಗಳಾಗಲಿ, ಇಡೀ ರಾಜ್ಯದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಒಂದು ಗಣೇಶ ಉತ್ಸವ ಆಗ್ತಾಯಿದೆ. ಆದರೆ ಈದ್ ಮಿಲಾದ್ ಶಾಂತಿ ಸಂದೇಶ ಕೊಡುವ ಧರ್ಮದ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನೂ ಕೊಲೆ ಮಾಡ್ತೀವಿ, ನಾಶ ಮಾಡ್ತೀವಿ, ಅವ್ರ ರಕ್ತ ಕುಡಿಬೇಕಾಗಿದೆ ಅಂತೇಳಿ ಶಿವಮೊಗ್ಗದಲ್ಲಿ ಪೊಲೀಸರಿಗೆ ನಾವು ಮೊನ್ನೆನೆ ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಗಣೇಶ ಚತುರ್ಥಿ ದಿವಸ, ಆಗಿಲ್ಲ, ಈಗಾದರೂ ನಾವು ಅದನ್ನು ಸೇಡು ತಿರ್ಸ್ಕೋತೀವಿ ಅನ್ನೋಂಥ ಮಾತು ಬರಬೇಕಾದ್ರೆ ಅವರು ಇಷ್ಟೊಂದು ಭಯ ಭೀತಿ ಇರಲಾರ್ದನೆ ಅಟ್ಟಹಾಸದಿಂದ ಮರಿಬೇಕಾದ್ರೆ ಈ ಸರ್ಕಾರ ಹಿಂದೂಗಳ ರಕ್ಷಣೆ ಹೇಗೆ ಮಾಡ್ತಿತ್ತು ಅನ್ನೋವಂಥದ್ದು ಇವತ್ತು ನಮಗೆ ಒಂದು ಮೂಲ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ.